ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಕುಸಿತವಾಗುತ್ತಿದೆ, ಇದರ ಪರಿಣಾಮಗಳೇನು, ಈ ವರದಿಯನ್ನು ಕೊಟ್ಟವರು ಯಾರು, ಅದು ಈ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಈ ವರದಿಯ ಹೊರಗಡೆ ಬಂದಿದೆ, ಆದರೆ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾವೆ ಇವತ್ತು ಈ ವರದಿ ಸರಿಯಾದ ದತ್ತಾಂಶಗಳನ್ನು ಹೊಂದಿಲ್ಲ ಅಂತ ಎಲ್ಲ ವಿಷಯಗಳು ಇವತ್ತು ಆಚೆ ಬರ್ತಾ ಇದೆ. ಆದರೂ ಕೂಡ ನಾನು ಒಬ್ಬ ಹಿಂದೂ ಆಗಿ ನಮ್ಮ ಹಿಂದೂ ಸಮುದಾಯ ಬಲಾಢ್ಯವಾಗಿದ್ದಾಗ ಮಾತ್ರ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳುವಂಥ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ವಿಶ್ಲೇಷಣೆಯನ್ನು ಮಾಡುವಂತಹ ಒಂದು ಕಿರು ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಎಕಾನಮಿ ಅಡ್ವೈಸರಿ ಕೌನ್ಸಿಲ್ ಅಂದರೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಏನಿದೆ, ಒಂದು ಇತ್ತೀಚೆಗೆ ಅಂದರೆ ಒಂದು 4-5 ದಿನಗಳ ಹಿಂದೆ ಒಂದು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಅಂದರೆ ಅದರ ಪ್ರಕಾರ ಏನಾಗುತ್ತೆ ಅಂದರೆ, ಭಾರತದಲ್ಲಿ 1950 ಇಸ್ವಿಯಿಂದ 2015 ಇಸ್ವಿವರೆಗೂ ಅಂದರೆ 65 ವರ್ಷಗಳ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೂಗಳ ಸಂಖ್ಯೆ 8% ಕುಸಿತ ಆಗಿದೆ ಅಂತ ಆ ವರದಿಯಲ್ಲಿ ಹೇಳಲಾಗುತ್ತೆ. ಮುಸಲ್ಮಾನರ ಜನಸಂಖ್ಯೆ 43% ಹೆಚ್ಚಾಗಿದೆ ಅಂತ ಆ ವರದಿ ಹೇಳುತ್ತೆ. ಅಂದರೆ 1950 ಇಸ್ವಿಯಲ್ಲಿ 9% ಇದ್ದಂಥ ಮುಸಲ್ಮಾನರ ಒಂದು ಇದು ಪ್ರಮಾಣ ಇವತ್ತು 14% ಕ್ರಾಸ್ ಮಾಡಿದೆ. ಓವರಾಲ್ ಜನಸಂಖ್ಯೆಯನ್ನು ನೋಡುವಾಗ, ಅಂದರೆ ಪೂರ್ತಿ ದೇಶದ ಚಿತ್ರಣವನ್ನು ನೋಡುವಾಗ ಈ ರೀತಿಯಾಗಿ ಸಮೀಕ್ಷೆ ಬಂದಿದೆ. ಆವಾಗ ಹಿಂದೂಗಳ ಸಂಖ್ಯೆ 84% ಇತ್ತು, ಈಗ ಅದು ಕುಸಿದು 76%ಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ನಾವು ಮೂಲ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಇವಾಗ ಭಾರತದ ಮೇಲೆ ಸರಿಸುಮಾರು 2000 ವರ್ಷಗಳ ಕಾಲ ವಿದೇಶಿಯರ ಆಕ್ರಮಣ ಇತ್ತು. ಹಾಗಾಗಿ ದೇಶದಲ್ಲಿ ಎಲ್ಲ ವ್ಯವಸ್ಥೆ ಕೆಟ್ಟು ಹೋಗಿತ್ತು. ಹಾಗಾಗಿ ಸ್ವತಂತ್ರ ಬಂದ ಮೇಲೆ ಏನಾಯಿತು, ರಾಜರ ಆಡಳಿತ ಬೇಡ ಅಂತೇಳಿ ನಾವು ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಅಳವಡಿಕೆ ಮಾಡಿಕೊಂಡ್ವಿ, ನಮ್ಮದೇ ಆದಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡ್ವಿ. ಆಗಲೂ ಕೂಡ ಏನಾಯಿತು, ಧರ್ಮದ ಆಧಾರದಲ್ಲಿ ದೇಶ ವಿಭಜನೆ ಆಯಿತು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ವಿಭಜನೆ ಆಯಿತು. ಅಫ್ಘಾನಿಸ್ತಾನ ಯಾವತ್ತೋ ಹಿಂದೂಗಳಿಂದ ಬಿಟ್ಟೋಯಿತು. ಆದರೆ ಈ ಮೂರು ದೇಶಗಳ ಚಿತ್ರಣವನ್ನು ನೋಡುವಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಏನು ಮಾಡಿದ್ರು, ಅದನ್ನು ಇಸ್ಲಾಮಿಕ್ ಕಂಟ್ರಿಗಳು ಅಂತ ಘೋಷಣೆ ಮಾಡಿದ್ರು. ಆದರೆ ಭಾರತ ಮಾತ್ರ ಸಾರ್ವಭೌಮ ಗಣತಂತ್ರ ಅಂತ ನಾವು ಘೋಷಣೆಯನ್ನು ಮಾಡಿಕೊಂಡ್ವಿ. ಆದರೆ ಅದನ್ನು ಕಾಲಾಂತರದಲ್ಲಿ ಜಾತ್ಯತೀತ ಸಾರ್ವಭೌಮ ಗಣತಂತ್ರ ಅಂತ ತಿದ್ದುಪಡಿಯನ್ನು ಮಾಡಲಾಗಿದೆ. ಆದರೆ ಅದು ಅಸಂವಿಧಾನಿಕ ಅಂತ ಹಲವರ ವಾದ, ಎಮರ್ಜೆನ್ಸಿ ಟೈಮಲ್ಲಿ ವಿರೋಧ ಪಕ್ಷಗಳನ್ನೆಲ್ಲ ಜೈಲಲ್ಲಿಟ್ಟು ಮಾಡಿದ್ದಾರೆ ಅನ್ನೋದು. ಈ ಎಲ್ಲವನ್ನು ನೋಡುವಾಗ, ಹಿಂದೂ ಸಮುದಾಯದ ಚಿತ್ರಣವನ್ನು ನಾವು ನೋಡುವಾಗ, ಹಿಂದೂಗಳು ಇವತ್ತು ಸ್ವಲ್ಪ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕಾಗಿರುವಂತಹ ಸನ್ನಿವೇಶ ನಮಗಿವತ್ತು ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಅಫ್ಘಾನಿಸ್ತಾನದಲ್ಲಿ 0.1% ಅಂದರೆ ಎಲ್ಲೋ ಸುಮಾರು 1000 ಲೆಕ್ಕಾಚಾರದಲ್ಲಿ ಇವತ್ತು ಹಿಂದೂಗಳಿರ್ಬೋದು. ನಾವು ನೋಡಿದ್ದೀವಿ, ಸಿಖ್ರು ಕೂಡ ಹಿಂದೂಗಳ ಒಂದು ಅವಿಭಾಜ್ಯ ಅಂಗನೇ. ಅವರು ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದಲ್ಲಿ ಗಲಾಟೆಗಳು ನಡೆದಾಗ ಗ್ರಂಥ ಸಾಹಿಬ್ ಅಂತ ಒಂದು ಗ್ರಂಥ ಇದೆ, ಅದನ್ನು ತಲೆ ಮೇಲೆ ಹೊತ್ಕೊಂಡು ಭಾರತಕ್ಕೆ ಬಂದು ನಿರಾಶ್ರಿತರಾಗಿ ನಿಂತಿರುವಂಥ ಸನ್ನಿವೇಶವನ್ನು ನಾವು ನೋಡಿದ್ದೀವಿ. ಗ್ರಂಥ ಸಾಹಿಬ ಅಂತ ಹೇಳ್ತಕ್ಕಂಥದ್ದು ಟೈಪ್ ಮಾಡೋದಲ್ಲ, ಅದನ್ನು ಕೈಯಲ್ಲಿ ಬರೀತಾರೆ. ಸಿಖ್ರ ಒಂದು ಪವಿತ್ರ ಗ್ರಂಥ. ಅಂಥ ದುಸ್ಥಿತಿಗೆ ಇವತ್ತು ಬಂದಿದ್ದೀವಿ. ಪಾಕಿಸ್ತಾನದಲ್ಲಿ ನೋಡುವಾಗ 25% ಇದ್ದಂಥ ಹಿಂದೂಗಳು ವಿಭಜಿತ ಪಾಕಿಸ್ತಾನದಲ್ಲಿ ಇವತ್ತು ಅವ್ರದ್ದು 1-1.5% ಇರ್ಬೋದು. ಬಾಂಗ್ಲಾದೇಶದ ಸ್ಥಿತಿಯು ಕೂಡ ಏನು ಬೇರೆ ಏನು ವಿಶೇಷವಾಗಿಲ್ಲ, ಅಲ್ಲಿ ಕೂಡ ಹಿಂದೂಗಳು ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ. ಈ ದೇಶಗಳಿಂದ ಬಂದಂತಹ ಹಿಂದೂಗಳಿಗೆ ಸಿ ಎ ಯ ಮುಖಾಂತರ ಒಂದು ನಾಗರಿಕತ್ವವನ್ನು ಪೌರತ್ವವನ್ನು ಕೊಡುವಂಥ ಕಾಯ್ದೆ ತಗೊಂಬಂದಾಗ ಗಲಾಟೆ ನಡೆದಿದ್ದು ನಾವು ನೋಡಿದ್ದೀವಿ. ಅದಲ್ಲದೆ ಈ ಹಾಗಾಗಿ ಕೂಡ ಹಿಂದೂಗಳ ಜನಸಂಖ್ಯೆ ಕುಸಿತ ಆಗ್ತಾ ಇದೆ ದೇಶದಲ್ಲಿ ಅನ್ನುವಂಥ ಈ ವರದಿ ಆಘಾತವನ್ನು ಮೂಡಿಸಿದೆ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು. ಭಾರತದಲ್ಲಿ 8 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ, 766 ಜಿಲ್ಲೆಗಳಲ್ಲಿ 200 ಜಿಲ್ಲೆಗಳಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿದೆ ಅಂತೆಲ್ಲ ವಿಷಯಗಳು ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಆ ವರದಿಗಳ ಪ್ರಕಾರ. ಇದು ಸುಮಾರು 1.5-2 ವರ್ಷಗಳ ಹಿಂದೆ ನಡೆದಿರುವಂಥದ್ದು. ಅದನ್ನು ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ಪೂರ್ವ
ದೇಶಕ್ಕೆ ಹೋದ್ರೆ, ಅಂದ್ರೆ ನಾರ್ತ್ ಈಸ್ಟ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಅಸ್ಸಾಂ ಅನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಟ್ರೈಬಲ್ಸು ಎಲ್ಲ ಕಡೆಗೆ ಹಿಂದೂಗಳು ಜನಸಂಖ್ಯೆ ಕಡಿಮೆ ಇದೆ, ಜಮ್ಮು ಕಾಶ್ಮೀರದಲ್ಲಿ ಕಡಿಮೆ ಇದೆ. ಕೇರಳದ ಪರಿಸ್ಥಿತಿಯನ್ನು ನೋಡುವಾಗ ಹಿಂದೂಗಳು ಗಣನೀಯವಾಗಿ ಅಲ್ಲಿ ಕೂಡ ಹಿಂದೂಗಳ ಜನಸಂಖ್ಯೆ ಕುಸಿತ ಆಗ್ತಾ ಇದೆ. ಇನ್ನು ಎರಡು ಮೂರು ರಾಜ್ಯಗಳಲ್ಲಿ ಇದೇ ತರದ ಪರಿಸ್ಥಿತಿ ಇದೆ. ಈ ಎಲ್ಲ ವರದಿ, ಇವಾಗ ಬಂದಿರೋ ವರದಿಯನ್ನು ನೋಡಿ ಅಸಾವುದ್ದೀನ್ ಓವೈಸಿ ಅಂತ ಕೆಲವರು ಮಾತಾಡ್ತಾರೆ, ಈ ವರದಿಯೇ ಸುಳ್ಳು ಅಂತ ಹೇಳ್ತಾರೆ. ಇದಕ್ಕೆ ಅಸಾವುದ್ದೀನ್ ಓವೈಸಿ ಅವರು ಈ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ಕೂಡ ಇವತ್ತು ತನ್ನ ಒಂದು ಸಮುದಾಯವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತನ್ನದೇ ಆದಂಥ ಒಂದು ಕಾರ್ಯತಂತ್ರವನ್ನು ಅಳವಡಿಸ್ಕೊಬೇಕಾಗಿರುವಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ ನಮ್ಮ ಮುಂದೆ. 8% ಕುಸಿತ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು, ಹಲವಾರು ಸಮೀಕ್ಷೆಗಳ ಬೇರೆ ಬೇರೆ ಇರ್ಬೋದು. ಅಂದರೆ ಏನೇ ನೀವು ಆ ವರದಿ ಈ ವರದಿ ಎಲ್ಲವನ್ನೂ ನಾವು ಏಕೀಕರಣ ಮಾಡಿ ನೋಡುವಾಗ 1 ಅಥವಾ 2% ಅಷ್ಟೇ ವೇರಿಯೇಷನ್ ಬರ್ಬೋದೇ ವಿನಃ ತುಂಬ ಅಂಥ ನಿಖರವಾಗಿ ತೀರಾ ಯಥೇಚ್ಛವಾಗಿ ವ್ಯತ್ಯಾಸ ಬರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. 1 ಅಥವಾ 2% ಬೇರೆ ಬೇರೆ ವರದಿಗಳಲ್ಲಿ ವ್ಯತ್ಯಾಸ ಬರ್ಬೋದೇ ಹೊರತು ತುಂಬ ಹೆಚ್ಚಿಗೆ ಏನು ಬರೋದಿಲ್ಲ ಅನ್ನೋದು ಒಂದು ಅಭಿಪ್ರಾಯ. ಈಗ ವಿರೋಧ ಪಕ್ಷಗಳ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡೋಣ. ಅಂದರೆ ಇವತ್ತು ಹಿಂದೂ ಸಮುದಾಯ ತನ್ನನ್ನು ತಾನು ಕಾಪಾಡ್ಕೊಳ್ಳೋ ಅಂತ ಒಂದು ತಂತ್ರವನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದೂಗಳು ಬಹುಸಂಖ್ಯಾತರಾಗಿರುವಾಗಲೇ ಓವೈಸಿ ಅಂತ ನಾಯಕರು ಇವತ್ತು ಎಂತೆಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು. 15 ನಿಮಿಷಗಳ ಕಾಲ ಪೊಲೀಸರು ಸುಮ್ಮನೆ ಇದ್ದರೆ ಮುಸಲ್ಮಾನರು ಏನು ಎಂಬುದನ್ನು ತೋರಿಸ್ತೀವಿ ಅಂತ ಹೈದರಾಬಾದಿನ ಲೋಕಸಭಾ ಸದಸ್ಯರಾಗಿರುವಂಥ ಅಸಾವುದ್ದೀನ್ ಓವೈಸಿ ಅವರು ಹೇಳಿದ್ದನ್ನು ಮರೆತೋಗಿದ್ದಾರೆ ಅವರು. ಆದರೆ ಇವತ್ತು ಈ ಒಂದು ಆರ್ಥಿಕ ಸಲಹಾ ಮಂಡಳಿ ಹೇಳಿರೋ ವರದಿಯನ್ನು ತಪ್ಪು ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ. 80ರ ದಶಕದಿಂದ ಅವರ ತಂದೆ ಇದರಲ್ಲ ಸುಲ್ತಾನ್ ಓವೈಸಿ ಅವರಿದ್ರಲ್ಲ, ಅವರ ಕಾಲದಿಂದ ಇವಾಗಿನವರೆಗೆ 2024ನೇ ಲೋಕಸಭಾ ಚುನಾವಣೆಯವರೆಗೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರವನ್ನು ಅವರು ಬಿಟ್ಟು ಕೊಟ್ಟಿದ್ದಾರಾ? ಅಲ್ಲಿ ಯಾರಾದರೂ ಒಬ್ಬರು ಹಿಂದೂ ಕ್ಯಾಂಡಿಡೇಟ್ ಗೆಲ್ಲೋದಕ್ಕಾಗಿದೆಯಾ ಅನ್ನೋಂಥ ಪ್ರಶ್ನೆಯನ್ನು ಅವ್ರ ಮುಂದೆ ಇಟ್ಕೊಳ್ಬೇಕು. ಯಾಕೆ ಅಂತೇಳಿದ್ರೆ ಅವರ ಬಲ ಇರತಕ್ಕಂಥದ್ದೇ 65% ಮುಸಲ್ಮಾನರ ಬಾಹುಳ್ಯ ಇರುವಂಥ ಕ್ಷೇತ್ರ ಅದು. ಹಾಗಾಗಿ ಅಲ್ಲಿ ಅಸಾವುದ್ದೀನ್ ಓವೈಸಿ ಅವರು ಗೆಲ್ತಾರೆ ಹೊರತು ಅವರು ಯಾವುದೇ ವಿಧವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸಿದ್ದಾರೆ ಅಂತ ಹೇಳೋಂಥ ಕೆಲಸಗಳನ್ನು ಅವ್ರು ಮಾಡಿಲ್ಲ ಅಂತ ಕೆಲವು ವರದಿಗಳು ಹೇಳ್ತವೆ. ಈಗ ಮಾಧವಿ ಲತಾ ಅವರು ನಿಂತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಅಂದರೆ ಇನ್ನೊಬ್ಬರು ಶಾಸಕರು ನಿನ್ನೆನೋ ಎಲ್ಲ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ರು, 2 ಪತ್ನಿಯರಿರೋರಿಗೆ 2 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ. ಇಂಥ ಅಪಸೌವ್ಯಗಳಿಗೆಲ್ಲ ಕಡಿವಾಣ ಹಾಕ್ಬೇಕು ಅಂತ ಹೇಳಿದ್ರೆ ಹಿಂದೂ ಸಮಾಜ ಜಾಗೃತವಾಗಿರೋದು ತೀರಮಾನ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಜನಸಂಖ್ಯೆ ಕುಸಿಯುತ್ತೆ, ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಮುಸಲ್ಮಾನರದ್ದು ಕುಸಿದಿದೆ ಹಿಂದೂಗಳ್ದು ಒಬ್ಬರದೇ ಅಲ್ಲ ಅಂತ. ಖಂಡಿತವಾಗೂ ಇರ್ಬೋದು, ಆದರೆ ಜನಸಂಖ್ಯೆಯನ್ನು ನಾವು ನೋಡುವಾಗ ಇವಾಗ ಇವ್ರದ್ದು 20 ಕೋಟಿಗೆ ಕ್ರಾಸ್ ಆಗಿದೆಲ್ಲ, 9% ಅಂದರೆ ಅವಾಗ ಒಂದು 40 ಕೋಟಿ ಅಂತ ನಾವು ಲೆಕ್ಕಕ್ಕೆ ಇಟ್ಕೊಂಡ್ರು ಇವ್ರದ್ದು ಹೆಚ್ಚಿನ ಅಂಶ ಜಾಸ್ತಿ ಆಗಿದೆ. ಅದು ಅಲ್ಲದೆ ಅಕ್ರಮ ವಲಸಿಗರ ಕಾಟ ಬೇರೆ ನಮ್ಮ ದೇಶಕ್ಕೆ, ಯಾರು ಬೇಕೋ ಬಂದು ಸೇರ್ಕೊಳ್ತಾರೆ ಯಾವ್ಯಾವ ದೇಶದಿಂದ, ಅವ್ರದ್ದೆಲ್ಲ ಮಾನದಂಡ ಏನು ಅನ್ನೋದು ಬಂದಿದೆ. ಹಾಗಾಗಿ ಈ ಇನ್ನೂ ಒಂದು ಪ್ರಶ್ನೆಯನ್ನು ಕೆಲವರು ಕೇಳ್ತಾ ಇದ್ದಾರೆ ಇವತ್ತು. ಅಂದರೆ ಇವತ್ತು ಕೆಲವು ಸುವಿಧೆಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿರೋದ್ರಿಂದ ಇವರ ಒಂದು ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ಮಾನದಂಡದಲ್ಲಿ ಕೇಳ್ತಾ ಇದ್ದಾರೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ನಾನು ಇತ್ತೀಚೆಗೂ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ, ಆ ಒಂದು ವಿಡಿಯೋ ಕ್ಲಿಪ್ಪನ್ನು ನೀವು ಟಿ ವಿ ವಿಕ್ರಮದಲ್ಲಿ ವೀಕ್ಷಣೆ ಮಾಡ್ಬೋದು. ನಮ್ಮ ಆಟೋವಾಲ ಕಾರ್ಯಕ್ರಮದಲ್ಲೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನಾವು ಮಾಡಿದ್ದೀವಿ. ಆದರೆ ಇಲ್ಲಿ ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ 2 ರೀತಿ ಕಾನೂನು ಇದೆ, ವೈಯಕ್ತಿಕ ಕಾನೂನು ಮತ್ತು ಕ್ರಿಮಿನಲ್ ಕಾನೂನು. ಕ್ರಿಮಿನಲ್ ಕಾನೂನು ಎಲ್ಲರಿಗೂ ಸಮಾನವಾಗಿದೆ, ಆದರೆ ವೈಯಕ್ತಿಕ ಕಾನೂನುಗಳು ಅವರ ಧರ್ಮವನ್ನು ಆಧರಿಸಿ ಬೇರೆ ಬೇರೆ ಆಗಿದೆ. ಆ ದೃಷ್ಟಿಕೋನದಿಂದ ನೋಡುವಾಗ ಮುಸಲ್ಮಾನರಲ್ಲಿ ಬಹುಪತ್ನಿತ್ವ ಇಂದಿಗೂ ಚಾಲ್ತಿಯಲ್ಲಿದೆ, ಹಿಂದೂಗಳಲ್ಲಿರ್ಬೋದು ಆದರೆ ಅತಿ ವಿರಳ ಘಟನೆಗಳು ಅಷ್ಟೇ ಇದೆ. ಆದರೆ ಮುಸಲ್ಮಾನರಲ್ಲಿ ಬಹುಪತ್ನಿತ್ವ ಹೆಚ್ಚಿದೆ, ಮತ್ತು ಇದು ತಲಾಖ್ ಕೊಡುವಂಥ ಪದ್ಧತಿ ಪ್ರಚಲಿತದಲ್ಲಿದೆ, ಮತ್ತು ಬಹುಸಂತಾನವನ್ನು ಹೊಂದುವಂತಹ ಒಂದು ಪದ್ಧತಿ ಕೂಡ ಜಾರಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಬಚ್ಚೆ ಅಲ್ಲಾಕಿ ದೇನೆ ಅಂತಾರೆ, ಅಂದರೆ ಮಕ್ಕಳು ದೇವ್ರು ಕೊಟ್ಟಂತ ಕೊಡುಗೆ ಅಂತ ಹೇಳ್ತಾರೆ, ಅದಕ್ಕೆ ನಾವ್ಯಾರು ವಿರೋಧ ಇಲ್ಲ. ಅದೇ ಪ್ರಕಾರ ನೋಡುವಾಗ ದೇಶದ ಒಂದು
ಭವಿಷ್ಯದ ದೃಷ್ಟಿಯಿಂದ ನೋಡುವಾಗ ದೇಶನು ಭಗವಂತನೇ ಕೊಟ್ಟಿದ್ದಲ್ಲ, ಆ ದೇಶದ ಭವಿಷ್ಯವನ್ನು ನೋಡುವಾಗ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದು ಕೂಡ ಸರಿಯಾಗಿರ್ಬೇಕು, ಅಂದ್ರೆ ಸರ್ಕಾರ ಏನ್ ಹೇಳುತ್ತೆ ಅದನ್ನು ಪಾಲನೆ ಮಾಡಬೇಕು ಅನ್ನೋದು ಕೂಡ ಭಗವಂತನೇ ಹೇಳ್ಕೊಟ್ಟಿದ ಅಂತಾನೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇದು ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆ ಬಂದಾಗ ಹಿಂದೂಗಳು, ಬಹುತೇಕ ಹಿಂದೂಗಳು ಅದನ್ನ ಫಾಲೋ ಮಾಡಿದ್ರು, ಅದರಿಂದ ಜನಸಂಖ್ಯೆಯಲ್ಲಿ ಸ್ವಲ್ಪ ಕುಸಿತ ಆಯಿತು. ಅಂದ್ರೆ ಪಾಲನೆ ಮಾಡಿದ್ದು ತಪ್ಪಂತ ನಾವೆಲ್ಲಿ ಕೂಡ ಹೇಳಲ್ಲ. ಹಿಂದೂಗಳು ಸರ್ಕಾರ ಕೊಟ್ಟಂತಹ ಸೂಚನೆಯನ್ನು ಫಾಲೋ ಮಾಡಿದ್ದಾರೆ, ಮುಸಲ್ಮಾನರು ಮಾಡಲೇ ಇಲ್ಲ ಹಾಗೇನೂ ಹೇಳ್ತಾ ಇಲ್ಲ. ಮುಸಲ್ಮಾನರಲ್ಲಿ ಅತ್ಯಂತ ಕಡಿಮೆ ಜನ ಮಾಡಿರ್ಬೋದು, ಕೆಲವರು ಮಾಡದೇ ಇರ್ಬೋದು. ಆದರೆ ದೇಶದ ಓವರ್ಆಲ್ ಚಿತ್ರಣವನ್ನು ನೋಡುವಾಗ ಎಲ್ಲರೂ ಕುಟುಂಬ ಕಲ್ಯಾಣ ಯೋಜನೆಯನ್ನು ಫಾಲೋ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಇದೆಲ್ಲ ಏನಾಗ್ತಾ ಇದೆ ಅಂದರೆ ಜನಸಂಖ್ಯೆಯ ಒಂದು ರಚನೆ ಇದೆಯಲ್ಲ ಇವತ್ತು, ಅಂದರೆ ಇವಾಗ ಭಾರತದ ಮೂಲ ಧರ್ಮ ಇದೆಯಲ್ಲ, ಹಿಂದೂ ಧರ್ಮನೇ ಇದೆ. ಇವತ್ತು ನಾವು ಸಂವಿಧಾನವನ್ನು ರಚನೆ ಮಾಡಿದ್ದೀವಿ, ಸರಿ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಸಂವಿಧಾನವನ್ನು ನಾವು ಗೌರವಿಸಬೇಕು, ಪಾಲನೆಯನ್ನು ಮಾಡಬೇಕು, ಅದಕ್ಕೆಲ್ಲೂ ಧಕ್ಕೆ ಬಡದಂಗು ನಾವು ನಡ್ಕೋಬೇಕು. ಆದರೆ ಮೂಲಕ್ಕೆ ಹೋಗುವಾಗ ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ, ಹಿಮಾಲಯ ಸಮಾರಭ್ಯ ಯಾವದ್ ಹಿಂದೂ ಸಮುದ್ರೆ ತ್ವಂ ನಿರ್ಮಿತಂ ದೇವದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ ಅಂತ. ಇದು ಋಗ್ವೇದದ ಬೃಹಸ್ಮತಿ ಆಗಮದಲ್ಲಿದೆ. ಅಂದರೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಸಾಗರದ ಹೊರಗಿನ ದೇವತೆಗಳು ಅವತರಿಸಿದ ಈ ಕರ್ಮಭೂಮಿಯನ್ನು ಹಿಂದೂಸ್ಥಾನ ಅಂತ ಹೇಳಲಾಗುತ್ತೆ. ಅಂದರೆ ನಾನು ಇದನ್ನೇನು ಕೇಳಿದೆ ಅಂತೇಳಿದ್ರೆ, ಹಿಂದೂ ಧರ್ಮದ ಉದಯ ಆಗಿದ್ದ ಸ್ಥಾನ ಅಂದರೆ ಹಿಂದೂ ಧರ್ಮದ ಮೂಲ ಸ್ಥಾನ ಭಾರತ ಇದೆ. ಬಾಕಿ ಎಲ್ಲ ಧರ್ಮಗಳು, ಜೈನ ಇರ್ಬೋದು, ಸಿಖ್ರ್ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಇದೆಲ್ಲ ಹಿಂದೂ ಧರ್ಮದ ಅವಿಭಾಜ್ಯ ಅಂಗಗಳು, ಇಲ್ಲೇ ಹುಟ್ಟಿದಂಥವು. ಆದರೆ ಕ್ರೈಸ್ತ ಮತ್ತು ಮುಸಲ್ಮಾನ್ ಧರ್ಮಗಳು ಹೊರ ದೇಶದಿಂದ ಬಂದಿದ್ದು, ದಾಳಿಕೋರರು ಬಂದ್ರಲ್ಲ ಅವರೊಟ್ಟಿಗೆ ಬಂದು ಇಲ್ಲಿ ಪ್ರಸರಣ ಆಗಿದೆ. ಹಾಗಾಗಿ ಇಲ್ಲಿ ಹುಟ್ಟಿರೋರು ಎಲ್ಲರೂ ಭಾರತೀಯರೇ. ಆದರೆ ಈ ಜನಸಂಖ್ಯೆಯ ವೇರಿಯೇಷನ್ ಇವತ್ತೇನಾಗ್ತಾ ಇದೆಯಲ್ಲ, ಇದು ಹಿಂದೂಗಳ ಪಾಲಿಗೆ ಮುಂದೆ ಒಂದು ದಿನ ಕಂಟಕಾಗುತ್ತೆ. ಯಾಕೆ ಅಂತ ನಾವು ಒಂದು ಸಣ್ಣ ಉದಾಹರಣೆ ನೋಡೋಣ. ಒಂದು ಸಣ್ಣದೊಂದು ಚಿಲ್ಲರೆ ಅಂಗಡಿ ಇದೆ ಅಂತ ಇಟ್ಕೊಳ್ಳೋಣ. ಚಿಲ್ಲರೆ ಅಂಗಡಿನ ಚಿನ್ನದ ಅಂಗಡಿಗೆ ಹೋಲಿಸ್ತಾರೆ ನಮ್ಮಲ್ಲಿ. ಹಂಗಾಗಿ ಅದು ಕಂಟ್ರೋಲ್ ಇಲ್ಲದೆ ಎಲ್ಲರೂ ಗಲ್ಲ ಪೆಟ್ಟಿಯಲ್ಲಿ ಕೈ ಹಾಕ್ತಾ ಇದ್ರೆ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾರಾದರೂ ಅದು ಹಾಗೆ ಈ ಪಾಪ್ಯುಲೇಷನ್ ದೃಷ್ಟಿಕೋನದಿಂದ ನೋಡೋಣ. 8% ಕುಸಿತ ಆಗಿದೆ, ಇದು ಅಂಕಿಅಂಶಗಳು ಸರಿ ಇಲ್ಲ ಅಂತಂದ್ರು ನಾವೊಂದು ಒಂದು 6-7%ಗೆ ಇಟ್ಕೊಳ್ಳೋಣ. 60 ವರ್ಷಕ್ಕೆ 6% ಅಂದರೆ ಹೆಂಗೆ ಚಿಲ್ಲರೆ ಅಂಗಡಿಲಿ ಇವಾಗ 10 ರೂಪಾಯಿ ಲಾಸ್ ಆಗುತ್ತೆ ನಮ್ಮ ಗಮನಕ್ಕೆ ಬರಲ್ಲ, 20 ರೂಪಾಯಿ ಲಾಸ್ ಆಗುತ್ತೆ ಗಮನಕ್ಕೆ ಬರಲ್ಲ. ಅದು ಹಂಗೆ ಲಾಸ್ ಜಾಸ್ತಿ ಆಗ್ತಾ 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 ಏನಾಗುತ್ತೆ, ಒಂದಿನ ಅಂಗಡಿಗೆ ಹಣದ ಹರಿವೇ ಒಳಗಡೆ ನಿಂತೋಗುತ್ತೆ. ಹಾಗಾಗಿ ಇವತ್ತು ಸರ್ಕಾರ ಕೂಡ ಒಂದು ದಿಟ್ಟವಾದ ಹೆಜ್ಜೆಯನ್ನು ಮುಂದೆ ಇಡಬೇಕು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಖಾಂತರ. ಯಾಕೆ ಅಂತೇಳಿದ್ರೆ ಪಾಪ್ಯುಲೇಷನ್ದು ಒಂದು ಅಧಿಕೃತವಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕು. ಇವಾಗ ಕೊಟ್ಟು ಅದರಲ್ಲಿ ಮುಸಲ್ಮಾನರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು. ಯಾಕೆಂದರೆ 2011 ಇಸ್ವಿಯಲ್ಲಿ ನಡೆದಂಥ ಸೆನ್ಸಸ್ ಇವಾಗವರೆಗೂ ನಡೆದಿಲ್ಲ. ಆಗ ಇದೇ ಒಂದು ವಿವಾದ ಭುಗಿಲೆದ್ದಿತ್ತು, ಮುಸಲ್ಮಾನರ ಸಂಖ್ಯೆ 24 ಕೋಟಿ ಅನ್ನ ಮೀರಿದೆ ಅಂತ. ಆದರೆ ಅವಾಗ ಇಲ್ಲ ಇಲ್ಲ ಅದು ಅಷ್ಟಾಗಿಲ್ಲ ಅಂತೇಳಿ ಸಮಜಾಯಿಸಿ ಕೊಟ್ಟರು, ಅದು ಎಲ್ಲಿ ಬಂದಿಲ್ಲ ಹೊರಗಡೆ. ಆದ್ದರಿಂದ ಕೇಂದ್ರ ಸರ್ಕಾರ ಕೂಡಲೇ ಇದಕ್ಕೆ ಒಂದು ದಿಟ್ಟವಾದ ಕ್ರಮವನ್ನು ತಗೊಂಡು ಬರಬೇಕು. ಇನ್ನು ಸವಲತ್ತುಗಳ ವಿಷಯಕ್ಕೆ ಬರುವಾಗ ಒಂದು ಮಾನದಂಡ ಇರಬೇಕಲ್ಲ, ಅಲ್ಪಸಂಖ್ಯಾತರ ಒಂದು ಹಿತವನ್ನು ಕಾಪಾಡಬೇಕು ನಿಜ, ಆದರೆ ಅದಕ್ಕೊಂದು ಮಾನದಂಡ ಬೇಕಲ್ಲ. ಇವತ್ತು ಒಂದು ಅಂಕಿಅಂಶಗಳ ಪ್ರಕಾರ ಇವತ್ತು 20 ಕೋಟಿಗೆ ಕ್ರಾಸ್ ಆಗಿರುವಂಥ ಒಂದು ಜನ ಸಮುದಾಯ ಹೇಗೆ ಅಲ್ಪಸಂಖ್ಯಾತರ ಆಗ್ತಾರೆ ಅನ್ನೋವಂಥ ಪ್ರಶ್ನೆಯನ್ನು ಹಿಂದೂ ಸಮುದಾಯ ತನ್ನ ಮುಂದೆ ಇಟ್ಕೊಳ್ಬೇಕು. ಸರ್ಕಾರವು ಕೂಡ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟು ಈ ಅಲ್ಪಸಂಖ್ಯಾತರ ಬೌಂಡ್ರಿ ಅಂದರೆ ಈ ಒಂದು ಎಲ್ಲೆಗೆ ಒಂದು ಕಡಿವಾಣ ಹಾಕಲಿಕ್ಕೆ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಬೇಕು. ಆಯಿತು, ಅವರಿಗೆ ಮಾನದಂಡ ಇಲ್ಲ ಅಂತ ಹೇಳೋದಾದರೆ ಇವತ್ತು ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರಲ್ಲ 8 ರಾಜ್ಯಗಳಲ್ಲಿ, ಅಲ್ಲಿ ಯಾವ ರಾಜ್ಯದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೋ ಅವರಿಗೆ ಮುಸಲ್ಮಾನ ಅಲ್ಪಸಂಖ್ಯಾತರಿಗೆ ಯಾವ ವಿಧವಾದಂಥ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೋ ಅದೇ ವಿಧವಾದಂಥ ಸವಲತ್ತುಗಳನ್ನು ಎಲ್ಲಿ ಯಾವ ರಾಜ್ಯದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೋ ಅವರಿಗೆ ಕೊಡುವಂಥ ಚಿಂತನೆ ಮಾಡಿದಾಗ ಮಾತ್ರ ತಪ್ಪು ಅಂತ ಮಾತಾಡೋರು ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಯಾವುದೇ ಒಂದು ಸಮುದಾಯ ಒಂದು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಆದರೆ ಅದನ್ನು ಪರಿಗಣನೆಗೆ ತಗೋಬೇಕಲ್ಲ. ಯಾಕೆಂದರೆ ಇವತ್ತು ನೀವು ಕೆಲವು ರಾಜ್ಯಗಳಲ್ಲಿ ಇವಾಗ ಹಿಂದೂಗಳು ಬಹುಸಂಖ್ಯಾತರಿರುವಂಥ ರಾಜ್ಯಗಳಲ್ಲಿ ನೀವು ಅದೇನು ಹೇಳ್ತಾ ಇದ್ದೀರಾ, ಅಲ್ಪಸಂಖ್ಯಾತರು ಅಂತಲೇ ಹೇಳ್ತೀರಿ. ಇವಾಗ ನಮ್ಮ ಕರ್ನಾಟಕದೇ ಚಿತ್ರಣ ತಗೊಳ್ಳೋಣ, ಎಷ್ಟಿದೆ ಕರ್ನಾಟಕದಲ್ಲಿ 1 ಕೋಟಿಗೂ ಮೀರಿದಂಥ ಜನಸಂಖ್ಯೆ ಇದೆ, ಅವರು ಹೆಂಗೆ ಅಲ್ಪಸಂಖ್ಯಾತರಾಗ್ತಾರೆ?
ಆದರೆ ನಾವು ಒಂದು ಅಂಕಿಅಂಶಗಳನ್ನು ನೋಡೋಣ. ಇವಾಗ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳ ಪ್ರಕಾರ ನೋಡೋದಾದರೆ ನೋಡಿ, ಜೈನರು 0.45% ಅಂದರೆ ಇದ್ದದ್ದು ಜನಸಂಖ್ಯೆ 0.36%ಗೆ ಕುಸಿತೋಗಿದೆ. ಕ್ರೈಸ್ತರದ್ದು 2.24% ಇದ್ದಿದ್ದು 1950ರಲ್ಲಿ, ಅದು ಇವತ್ತು ಏರಿಕೆ ಕಂಡಿದೆ, ಅಂದರೆ 5.38% ಏರಿಕೆ ಕಂಡಿದೆ. ಸಿಖ್ರು 1.24% ಇದ್ದವರು ಇವತ್ತು 1.83% ಇದ್ದಾರೆ. ಪಾರ್ಸಿಗಳದ್ದು ತೀರಮಾನ ಕುಸಿತೋಗಿದೆ, ಅಂದರೆ ಅವರು 0.004% ಇದ್ದಾರೆ. ಬೌದ್ಧರ ಜನಸಂಖ್ಯೆ ಕೂಡ 5% ಬಂದಿದೆ, ಏರಿಕೆ ಆಗಿದೆ, ತೊಂದರೆ ಇಲ್ಲ. ಆದರೆ ಈ ರೀತಿಯಾಗಿ ನೋಡೋವಾಗ ಇವಾಗ ಅವರು ಕೂಡ ಹೇಳ್ತಾ ಇದ್ದಾರೆ, ಮುಸಲ್ಮಾನರು ಕೂಡ ಒಂದು ಇದನ್ನು ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಜನನ ಪ್ರಮಾಣ ಕುಸಿತೋಗಿದೆ ಅಂತ. ಕರೆಕ್ಟ್ ಇದೆ. ಅದಕ್ಕೋಸ್ಕರನೇ ನಾವಿವತ್ತು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತೊಗೊಂಬರ್ಬೇಕು, ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ಲನ್ನು ಕೂಡ ಜಾರಿಗೆ ತೊಗೊಂಬರ್ಬೇಕು. ಆವಾಗ ಎಲ್ಲರಿಗೂ ಏಕರೂಪವಾದಂಥ ಒಂದು ಕಾನೂನು ಬಂದಾಗ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತರ ಸಿಗ್ತಾ ಹೋಗುತ್ತೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಇನ್ನು ಸಮಾಜದಲ್ಲಿ ಕೊಡ್ತಕ್ಕಂಥ ಒಂದು ತೀರಾ ಕಡಿಮೆ ಮಟ್ಟದ ಒಂದು ಫೆಸಿಲಿಟೀಸ್ಗಳಲ್ಲಿ ಎಲ್ಲರನ್ನು ಸರ್ವಸಮಾನರನ್ನಾಗಿ ಮಾಡಿ ಜಾತಿ ಮತ ಅಂತ ಯಾಕೆ ಭೇದ ಮಾಡ್ತೀರಾ ಅನ್ನೋಂಥದ್ದು ಪ್ರಶ್ನೆ ಇದೆ. ಯಾಕೆಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಾಗ ಎಜುಕೇಷನಲ್ಲಿ ಎಲ್ಲರಿಗೂ ಕೊಡಿ, ಮತ್ತು ಹೆಲ್ತ್ ಫೆಸಿಲಿಟೀಲಿ ಎಲ್ರಿಗೂ ಕೊಡಿ, ಯಾರಿಗೂ ಭೇದ ಮಾಡೋ ಅಂಥದ್ದೇ ಪ್ರಮೇಯ ಬರೋದಿಲ್ವಲ್ಲ, ಪಾಪ್ಯುಲೇಷನ್ ಎಲ್ಲರೂ ಕಂಟ್ರೋಲಲ್ಲಿ ಇರಲಿ. ಈಗ ಇನ್ನೊಂದು ಮೂಲ ಪ್ರಶ್ನೆ ಬರುತ್ತೆ. ಈಗ ಏನಂತಂದ್ರೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಅಪಾಯವನ್ನು ಎದುರಿಸ್ತಾ ಇದ್ದಾರೆ ಅಂತೆಲ್ಲ ಬೊಬ್ಬೆ ಒಡಿ ಅಂತವ್ರು ಪ್ರಶ್ನೆ ಮಾಡ್ಕೋಬೇಕು. 43% ಅಷ್ಟು ಅಲ್ಪಸಂಖ್ಯಾತರ ಒಂದು ಜನಸಂಖ್ಯೆ ವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಹೇಗೆ ಅಪಾಯವಾಗಿರ್ಲಿಕ್ಕೆ ಸಾಧ್ಯ, ಅವರು ಸುಭಿಕ್ಷವಾಗಿಲ್ವಾ ಈ ದೇಶದಲ್ಲಿ ಅನ್ನೋಂತ ಪ್ರಶ್ನೆಯನ್ನು ಅವ್ರು ಇಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ಆಯೋಗಗಳಿದೆ, ಅಲ್ಪಸಂಖ್ಯಾತ ಆಯೋಗ ಇದೆ, ಆಯೋಗದ ಮುಖಾಂತರ ಹಲವಾರು ಇಲಾಖೆಗಳ ಮುಖಾಂತರ ಬೇಕಾದಷ್ಟು ಸವಲತ್ತು ಅವ್ರಿಗೆ ಸರ್ಕಾರದಿಂದ ಸಿಗ್ತಾ ಇದೆ. ಎಸ್ಪೆಷಲಿ ಯಾರು ಹಿಂದೂಗಳು ಅವ್ರ ಮೇಲೆ ಏನು ಆಕ್ರಮಣ ಮಾಡಕ್ ಹೋಗಲ್ಲ. ಇವತ್ತು ಹಿಂದೂಗಳ ದೇವಸ್ಥಾನಗಳನ್ನ ಕಸಿದುಕೊಳ್ಳುವಂತ ದೊಡ್ಡ ಮಟ್ಟದ ಹುನ್ನಾರ ನಡೀತಾ ಇದೆ. ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದಲ್ಲಿ ಸಿಲುಕಿಸಿ ಅವರನ್ನ ಮದ್ವೆ ಆಗುವಂತ ಮತ್ತೆ ಮತಾಂತರ ಮಾಡುವಂತ ಪ್ರಕ್ರಿಯೆಗಳು ಬೆಳಕಿಗೆ ಬರ್ತಾ ಇದೆ. ಆದ್ರೆ ಅದಕ್ಕೆಲ್ಲವಕ್ಕೂ ಸಾಕ್ಷಿಯನ್ನ ಕೊಡಿ ಅಂತ ಕೇಳುವಂತ ಒಂದು ಅಸಂಬದ್ಧವಾದ ಪ್ರಶ್ನೆಗಳು ಬರ್ತಾ ಇದೆ ನಮ್ಮ ಮುಂದೆ. ಇದನ್ನೆಲ್ಲ ನೋಡುವಾಗ ಹಿಂದೂ ಸಮಾಜ ಒಂದು ಕಿರಾಣಿ ಅಂಗಡಿಯ ನಾನು ಒಂದು ಏನು ಉದಾಹರಣೆಯನ್ನು ಹೇಳಿದೆ ಅಂದರೆ, ಇವಾಗ ಒಂದು ದೋಣಿ ಇದ್ದಕ್ಕಿದ್ದಂಗೆ ಮುಳುಗಿ ಹೋಗಲ್ಲ, ಒಂದು ಸಣ್ಣ ತೂತ್ ಬೀಳುತ್ತೆ ದೋಣಿ ಹರಿಯುವಾಗ, ಅದರಲ್ಲಿ ಸ್ವಲ್ಪ ಸ್ವಲ್ಪವೇ ನೀರು ಸೇರಿ ದೋಣಿ ತನ್ನ ಭಾರವನ್ನು ಹೊರಲಾರದೆ ಮುಳುಗೋಗುತ್ತೆ. ಹಾಗಾಗಿ ಹಿಂದೂ ಸಮಾಜ ಕೂಡ ಒಂದು ಆಂತರಿಕ ಸಮೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ. 65ರ ಪ್ರಾಯ ದಾಟಿರೋರ ಶೇಕಡಾವಾರು ಎಷ್ಟಿದೆ? ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೇಶವನ್ನು ನಾವು ಅಲ್ಲಿ 25ರ ವಯೋಮಾನದ ಕಡೆಗೆ ಕೆಳಗಡೆ ಎಷ್ಟು ಜನಸಂಖ್ಯೆ ಇದೆ ಅನ್ನೋದ್ರ ಮೇಲೆ ಆ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ 65%ಗಿಂತ ಹೆಚ್ಚಿನ ಜನ 25ರ ಪ್ರಾಯದ ಕೆಳಗಡೆ ಅವರು ಇದ್ದಾರೆ. ಆದರೆ ಅದರಲ್ಲಿ ನೋಡಬೇಕಾಗುತ್ತೆ ನಾವು. ಯಾಕೆ ಅಂತ ಹೇಳಿದ್ರೆ, ಭೇದ ಭಾವವನ್ನು ಉಂಟಾಗ್ತಾ ಇರತಕ್ಕಂಥದ್ದು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ರಾಜಕೀಯ ಪಕ್ಷಗಳೇ ಭೇದ ಭಾವವನ್ನು ಹುಟ್ಟಾಕಿರೋದು. ಹಂಗಂತೇಳಿ ಇದನ್ನೆಲ್ಲ ಗಮನ ಇಡಬಾರ್ದು ಅಂತಲ್ಲ, ನಾವೆಲ್ಲವನ್ನು ಓವರಾಲ್ ಆಗಿ ನೋಡಿಕೊಂಡು ನಾವು ಸಂವಿಧಾನವನ್ನು ಉಳಿಸ್ಬೇಕು, ದೇಶದ ಮೂಲ ಸಂಸ್ಕೃತಿಯನ್ನು ಉಳಿಸ್ಬೇಕು. ಡೆಮೋಗ್ರಫಿಕ್ ಚೇಂಜ್ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಅಂದರೆ ಒಂದು ದೇಶ ಅಂದರೆ ಸುಮ್ಮನೆ ಅಲ್ಲ, ಅದಕ್ಕೆ ನಾನಾ ರೀತಿಯಾದಂಥ ಇದಿದೆ, ಸಂಸ್ಕೃತಿ, ಪರಂಪರೆ, ಅಲ್ಲಿನ ಧರ್ಮ, ಅಲ್ಲಿನ ಜನಗಳ ಒಂದು ಜೀವನ ಪದ್ಧತಿ ಎಲ್ಲವೂ ಬರುತ್ತೆ. ಅಂಥ ಒಂದು ವೈವಿಧ್ಯತೆನೇ ಇವತ್ತು ಕಣ್ಮರೆ ಆಗುವಂಥ ಪ್ರಮೇಯಗಳು ಎಷ್ಟು ದೇಶದಲ್ಲಿದೆ. ಯಾಕೆಂದರೆ ಇವತ್ತು ಹಿಂದೂಗಳಿಗೆ ಉಳಿದಿರುವಂಥ ಕಟ್ಟ ಕಡೆಯ ಭೂಮಿ ಭಾರತ ಮಾತ್ರ. ನೇಪಾಳದಲ್ಲೂ ಕೂಡ ಇವತ್ತು ಹಿಂದೂಗಳ ಸಂಖ್ಯೆ ಕುಸಿತ ಆಗ್ತಾ ಇದೆ. ಈ ಎಲ್ಲವನ್ನು ದೃಷ್ಟಿಕೋನದಿಂದ ನೋಡುವಾಗ ಕೇಂದ್ರ ಸರ್ಕಾರ ಈ ಕೂಡಲೇ ನಮಗೆ ಒಂದು ಹಿಂದೂಗಳ ಒಂದು ಅಂದರೆ ಓವರಾಲ್ ಜನಸಂಖ್ಯೆಯ ಒಂದು ಅಧಿಕೃತವಾದ ವರದಿಯನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡಬೇಕು, ಅಂದರೆ ಸೆನ್ಸಸ್ ಮಾಡಬೇಕು. ಅದರಲ್ಲಿ ಎಲ್ಲ ಒಂದು ಚಿತ್ರಣವನ್ನು ಕೊಡಬೇಕು ಅಂತ ಹೇಳೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಇನ್ನಾದರೂ ಹಿಂದೂ ಸಮಾಜ ಎಚ್ಚೆತ್ತುಕೊಂಡು ತನ್ನ ಸಮುದಾಯವನ್ನು ಬಲಿಷ್ಠಗೊಳಿಸೋದ್ರಲ್ಲಿ, ಏಕತೆಗೊಳಿಸೋದ್ರಲ್ಲಿ ಕಾರ್ಯಪ್ರವೃತ್ತವಾಗಬೇಕು ಅಂತ ಹೇಳೋದ್ರೊಂದಿಗೆ ನಾವು ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ಕ್ರಮದ ವೀಕ್ಷಕರಿಗೆ
ಆತ್ಮೀಯವಾದ ನಮಸ್ಕಾರಗಳು. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.